ಎಲ್ಲರಿಗೂ ನಮಸ್ಕಾರ. ನಾವಿಂದು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಮೊದಲ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ. ಮೊದಲ ಗದ್ಯ ಭಾಗದ ಹೆಸರು ವನಮರದ ಗಿಳಿ. ಈ ಪಾಠವನ್ನು ಬರೆದವರು ಅರಾಮಿತ್ರ ಅವರು. ಮೊದಲನೇದಾಗಿ ಈ ಪಾಠದ ಶೀರ್ಷಿಕೆ ಹೆಡ್ಡಿಂಗ್ ಅಂತ ಇದಲ್ಲ, ತಲೆ ಬರಹ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವನಮರದ ಗಿಳಿ ನೋಡು, ಪಾಠದ ಹೆಸರಿನಲ್ಲಿ ಒಂದು ವಿಶೇಷತೆ ಅದ. ಯಾವ ರೀತಿ ಅಂತಂದ್ರೆ, ಸ್ವಾಭಾವಿಕವಾಗಿ ಪಕ್ಷಿಗಳು ವನಮರದಲ್ಲಿ ಇರೋದಿಲ್ಲ, ಆಶ್ರಯ ಪಡೆಯೋದಿಲ್ಲ. ಎಲ್ಲಿ ಆಶ್ರಯ ಪಡಿತಾವಂದ್ರೆ, ಯಾವ ಗಿಡದಲ್ಲಿ ಹಸಿರು ಇದೆ, ಯಾವ ಗಿಡದಲ್ಲಿ ಫಲ ಪುಷ್ಪಗಳದಾವು, ಅಲ್ಲಿ ಆಶ್ರಯ ಪಡಿತದ. ಆದ್ರೆ ಈ ಪಾಠದಲ್ಲಿ ಏನದ ಅಂತಂದ್ರ, ಪಕ್ಷಿ ವನಮರದಲ್ಲಿ ಆಶ್ರಯ ಪಡೆದಿರ್ತದ. ಯಾಕೆ ವನಮರದಲ್ಲಿ ಇರ್ತದ, ಯಾವ ಕಾರಣಕ್ಕಾಗಿ, ಈ ಪಾಠದಿಂದ ನಾವು ಯಾವ ಮೌಲ್ಯವನ್ನ ಕಲಿಯಬೇಕಾಗ್ಯದ ಅನ್ನೋದನ್ನ ಅರಾಮಿತ್ರ ಅವರು ಒಂದು ಕಾಲ್ಪನಿಕ ಕತೆ ಇದು. ಇಲ್ಲಿ ಈ ಪಾಠದಲ್ಲಿ ಒಂದು ಗಿಳಿ ಮತ್ತು ಇಂದ್ರ ಪಾತ್ರ ಬರ್ತದ. ಇಲ್ಲಿ ಗಿಳಿ ಮತ್ತು ಇಂದ್ರನ ಜೊತೆಗೆ ಸಂಭಾಷಣೆ ನಡೆದಿರುವುದನ್ನು ಈ ಪಾಠದಲ್ಲಿ ಅದ. ವಾಸ್ತವವಾಗಿ ಗಿಳಿ ಮಾತನಾಡಂಗಿಲ್ಲ, ಇಂದ್ರ ಗಿಳಿಗೆ ವರ ಕೊಡ್ತಾನ ಅಂತ ಪಾಠದಲ್ಲಿ ಬರ್ತದೆ. ಇಂದ್ರ ವರ ಕೊಡಂಗಿಲ್ಲ. ಆದ್ರೆ ಲೇಖಕರು ಯಾಕೆ ಇದನ್ನ ಹೇಳ್ತಾ ಇದ್ದಾರ ಅಂತಂದ್ರ, ಭಾರತೀಯ ಪುರಾತನ ಮೌಲ್ಯಗಳು ನ್ಯಾಯ, ನೀತಿ, ಸತ್ಯ, ಪ್ರಾಮಾಣಿಕತೆ, ಶ್ರದ್ಧೆ, ಕೃತಜ್ಞತೆ, ಅಹಿಂಸೆ, ಇವೆಲ್ಲವುಗಳು ಇಂದ ಏನಾಗ್ತಾ ಇದಾವ ಅಂದ್ರ ಕಣ್ಮರೆ ಆಗ್ತಾ ಇದಾವ, ನಶಿಸಿ ಹೋಗ್ತಾ ಇದಾವ. ಆ ಮೌಲ್ಯಗಳು ಹೊಳ್ಳಿ ಸಮಾಜದಲ್ಲಿ ಮರು ನಿರ್ಮಾಣ ಆಗ್ಲಿ ಅನ್ನೋ ಉದ್ದೇಶದಿಂದ, ಕೃತಜ್ಞತೆ ಭಾವ ಎಲ್ಲರಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಒಂದು ಗಿಳಿಯ ದೃಷ್ಟಾಂತದ ಮೂಲಕ ಸುಂದರವಾಗಿ ಈ ಪಾಠವನ್ನ ಮನಮುಟ್ಟು ಹಾಗೆ ಚಿತ್ರಿಸ್ಯಾರ. ಈ ವನಮರದ ಗಿಳಿ ಪಾಠದ ಈ ಪಾಠವನ್ನ ಬರೆದವರು ಅರಾಮಿತ್ರ. ಅವರ ಪರಿಚಯವನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ, ಸಂಕ್ಷಿಪ್ತವಾಗಿ ಅವರ ಪರಿಚಯ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ ಮೊದಲಾಗಿ ಓದೋಣ, ಆನಂತರ ವಿವರಣೆಯನ್ನು ಕೊಡೋಣ. ಅರಾಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೇರಾಜ ಪ್ರಶಸ್ತಿಗಳು ಸಂದಿವೆ. ಪ್ರಕೃತ ಈ ಪಾಠವನ್ನ ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಈಗ ಕವಿ ಪರಿಚಯ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಅರಾಮಿತ್ರ ಅವರು 1935ರಲ್ಲಿ ಅಂದ್ರೆ 1935 ರಂದು ಮಂಡ್ಯ ಜಿಲ್ಲೆಯಲ್ಲಿ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸ್ತಾರೆ. ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ, ಇದನ್ನೇ ಅವರು ಅರಾಮಿತ್ರ ಅಂತ ಹೇಳಿ ಕರೆದುಕೊಂಡಾರ. ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಖ್ಯಾತ ವಾಗ್ಮಿಗಳಾಗಿದ್ದರು. ಖ್ಯಾತ ಅಂದ್ರೆ ಫೇಮಸ್, ಪ್ರಸಿದ್ಧ ಅಂತಂದಂಗ. ಖ್ಯಾತ ಅಪೋಸಿಟ್ ವರ್ಡ್ ಅಪಖ್ಯಾತ. ವಾಗ್ಮಿ ಅಂದ್ರೆ ಒಳ್ಳೆ ಮಾತುಗಾರರು, ಭಾಷಣಕಾರರಿಗೆ ವಾಗ್ಮಿ ಅಂತ ಕರೀತಾರ. ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಪಡೆದಾರ. ಕನ್ನಡದಲ್ಲಿ ಹೈಯರ್ ಎಜುಕೇಶನ್ ಇನ್ ಕನ್ನಡ ಅಂತಂದಂಗ. ಸ್ನಾತಕೋತ್ತರ ಅಂದ್ರೆ ಹೈಯರ್ ಎಜುಕೇಶನ್. ಸ್ನಾತಕೋತ್ತರ ಎಂಬ ಪದದಲ್ಲಿ ಗುಣಸಂಧಿ ಅದ. ಯಾವ ರೀತಿ ಅಂದ್ರೆ ಎರಡು ಪದ ಅದ, ಸ್ನಾತಕ ಅಧಿಕ ಅಥವಾ ಪ್ಲಸ್ ಉತ್ತರ, ಸ್ನಾತಕೋತ್ತರ. ಸ್ನಾತಕ ಅಂತಂದಲ್ಲಿ ಅ ಅದ, ಉತ್ತರ ಅಂತಂದಲ್ಲಿ ಉ ಅದ. ಗುಣಸಂಧಿ ನಿಯಮ ಅ ಆ ಕಾರಗಳ ಮುಂದೆ ಉ ಕಾರ ಬಂದ್ರೆ ಓ ಕಾರ ಆಗ್ತದ. ಅ ಆ ಕಾರಗಳ ಮುಂದೆ ಇ ಕಾರ ಬಂದ್ರೆ ಎ ಕಾರ ಆಗ್ತದ. ಅ ಆ ಕಾರಗಳ ಮುಂದೆ ರು ಕಾರ ಬಂದ್ರೆ ಅರ್ ಕಾರ ಆಗ್ತದ. ಆದ್ರೆ ಇಲ್ಲಿ ಏನದ, ಅ ಕಾರ ಮುಂದೆ ಉ ಕಾರ ಬಂದದ. ಆದ ಕಾರಣಕ್ಕಲ್ಲಿ ಏನ್ ಬಂದದ ಅಂದ್ರೆ ಓ ಕಾರಣ ಆಗ್ಯದ. ಅವರು ಉಪನ್ಯಾಸಕರಾಗ್ಯಾರ, ಲೆಕ್ಚರರ್ ಆಗ್ಯಾರ, ಬಳಿಕ ರೀಡರ್ ಆಗ್ಯಾರ. ರೀಡರ್ ಅಂತಕ್ಕಂಥದ್ದು ಯೂನಿವರ್ಸಿಟಿಯಲ್ಲಿ ಇರತಕ್ಕಂತ ಒಂದು ಪೋಸ್ಟ್ ಹುದ್ದೆ ಹೆಸರು. ಹಿರಿಯ ಉಪನ್ಯಾಸಕರನ್ನ ಏನ್ ಮಾಡ್ತಾರ, ಬಡ್ತಿ ಪ್ರಮೋಷನ್ ಮೇಲೆ ರೀಡರ್ ಅನ್ನಾಗಿ ಮಾಡ್ತಾರ. ಅಂದ್ರೆ ಉಪನ್ಯಾಸಕ್ಕಿಂತಲೂ ಮೇಲಿನ ಹುದ್ದೆ ಅಂತ ಅದರ ಅರ್ಥ. ಪ್ರೊಫೆಸರ್ ಡಿಗ್ರಿ ಕಾಲೇಜಿಗೆಲ್ಲ ಪಾಠ ಮಾಡೋರಿಗೆ ಪ್ರೊಫೆಸರ್ ಅಂತ ಕರೀತಾರ. ಪ್ರಿನ್ಸಿಪಾಲರ್ ಆಗಿ ಕಾಲೇಜಿನ ಹೆಡ್ ಇದ್ದವ್ರಿಗೆ ಏನಂತ ಕರೀತಾರ, ಪ್ರಿನ್ಸಿಪಾಲ್ ಅಂತ ಕರೀತಾರ. ಪ್ರೈಮರಿ ಹೈಸ್ಕೂಲ್ ಹೆಡ್ ಇದ್ರೆ ಮುಖ್ಯೋಪಾಧ್ಯಾಯರು ಅಂತ ಹೇಳಿ ಕರಿತೀವಲ್ಲ, ಆ ರೀತಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸ್ಯಾರ.
ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಅಂದ್ರೆ ಬರವಣಿಗೆ, ಕತೆ, ಕವನ, ನಾಟಕ, ಕಾದಂಬರಿ ಇವುಗಳಿಗೆ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೋ ಅದಕ್ಕೆ ಸಾಹಿತ್ಯ ಕ್ಷೇತ್ರ ಅಂತ ಕರಿತೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅಸಾಮಾನ್ಯ. ಅಸಾಮಾನ್ಯ ಅಂತಂದ್ರೆ ನಾರ್ಮಲ್ ಅಲ್ಲ, ಬಹಳ ಪ್ರಮುಖವಾದದ್ದು, ಅಗಾಧವಾದದ್ದು, ಹೆಚ್ಚು ಅಂತ ಅದರ್ಥ. ಹಂಗಾದ್ರೆ ಅನೇಕ ಕೃತಿಗಳನ್ನು ಬರೆದಾರ, ಕೆಲವೊಂದಿಷ್ಟನ್ನು ನಾವು ಇಲ್ಲಿ ಹೆಸರಿಸ್ಯಾರವು, ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಪ್ರಬಂಧ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಎಸ್ಸೆ ಅಂತ ಕರೀತಾರ. ಚಂದೋಮಿತ್ರ, ಕನ್ನಡ ಮೇಘದೂತ, ಮೇಘದೂತ ಸಂಸ್ಕೃತದಲ್ಲಿ ಅದ, ಅದನ್ನ ಕನ್ನಡದಲ್ಲಿ ಇವರು ಬರ್ತಾರ, ಅದ್ರ ಹೆಸರು ಕನ್ನಡ ಮೇಘದೂತ ಅಂತಿರ್ತಾರ. ಸಂಸ್ಕೃತದಲ್ಲಿ ಕಾಳಿದಾಸ ಬರ್ದಾನ. ಮಹಾಭಾರತ ಪಾತ್ರ ಸಂಗತಿಗಳು, ಮಹಾಭಾರತ ನಿಮ್ಗೆ ಗುರುತದ, ಸಂಸ್ಕೃತದಲ್ಲಿ ವೇದ ವ್ಯಾಸರು ಬರ್ದಾರ. ಇದೇ ನಿಮಗೆ ಈ ಪಾಠಕ ಆಕರ ಬುಕ್, ಸೋರ್ಸ್ ಬುಕ್ ಅಂತ ಕರಿತೇವಲ್ಲ, ರೆಫರೆನ್ಸ್ ಬುಕ್ ಅಂತ ಕರಿತೇವಲ್ಲ, ಇದೇ ಮಹಾಭಾರತ ಪಾತ್ರ ಸಂಗತಿಗಳು ಈ ಪುಸ್ತಕದಿಂದಲೇ ಒಣಮರದ ಗಿಳಿ ಅಂತಕ್ಕಂತ ಒಂದು ಭಾಗವನ್ನು ನಿಮ್ಗೆ ಆಯ್ದುಕೊಂಡು ಹಚ್ಚಾರ. ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆಣ್ಣೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಯನ್ನು ರಚಿಸ್ಯಾರ. ಅರಾಮಿತ್ರ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಾವು. ಅದರಲ್ಲಿ ಮೊದಲೇದಾಗಿ ನವರತ್ನಾರಾಮ್ ಪ್ರಶಸ್ತಿ. ನವ ಅಂತಕ್ಕಂಥದ್ದು ಕನ್ನಡದಲ್ಲಿ ಈ ಪದಕ್ಕೆ ನಾನಾರ್ಥ ಪದ ಅಂತ ಕರೀತಾರ. ನವ ಅಂತಂದ್ರ ಸಂಖ್ಯೆ 9, ನವ ಅಂತಂದ್ರ ಹೊಸದು. ಒಂದೇ ಪದ ಎರಡು ಅರ್ಥವನ್ನ ಕೊಡ್ತಿತ್ತು ಅಂದ್ರೆ ಅದಕ್ಕೆ ನಾನಾರ್ಥ ಅಂತ ಕರೀತಾರ. ಉದಾಹರಣೆಗೆ ಈಗ ಕಾಡು ಅಂತಂದ್ರ ಅರಣ್ಯ ಅಂತ ಆಗ್ತದ, ಕಾಡು ಅಂತಂದ್ರ ತೊಂದರೆ ಕೊಡುವಂತ ಆಗ್ತದೆ, ಇವಕ್ಕೆ ನಾನಾರ್ಥ ಪದ ಅಂತ ಕರಿತೇವೆ. ವರ್ಧಮಾನ ಪ್ರಶಸ್ತಿ, ಮಹಾವೀರ, ಮಹಾವೀರನಿಗೆ ವರ್ಧಮಾನ ಅಂತ ಕರಿತಿದ್ರು. ಕಾವ್ಯಾನಂದ ಪುರಸ್ಕಾರ, ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಅದು ಕಾವ್ಯಾನಂದ ಅಂತೇಳಿ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಹೆಸರಿನಲ್ಲಿ ಗೊರೂರು ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾರ. ಧರ್ಮಶ್ರೀ ನಗರಾಜ ಪ್ರಶಸ್ತಿಯನ್ನು ಪಡೆದುಕೊಂಡಾರ. ರಾಜ ರಾಯ ತತ್ಸಮ ತದ್ಭವ. ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಪಾತ್ರ ಸಂಗತಿಗಳ ಪುಸ್ತಕದಿಂದ ಈ ಒಣಮರದ ಗಿಳಿಯ ಪಾಠ ಅಂತಕ್ಕಂಥದ್ದನ್ನು ಆಯ್ದುಕೊಳ್ಳಲಾಗಿದೆ. ಇಷ್ಟು ಸಂಕ್ಷಿಪ್ತವಾಗಿ ಅರಾಮಿತ್ರ ಅವರ ಪರಿಚಯ. ಇನ್ನು ಪಾಠ ಪ್ರವೇಶದ ಬಗ್ಗೆ ತಿಳಿದುಕೊಳ್ಳೋಣ. ಒಣಮರದ ಗಿಳಿ ಪಾಠ ಪ್ರವೇಶ. ಪಾಠ ಪ್ರವೇಶದಲ್ಲಿ ಏನಿರ್ತದ ಅಂತಂದ್ರ, ಒಟ್ಟಾರೆಯಾಗಿ ಆ ಪಾಠದ ಅಥವಾ ಆ ಪದ್ಯದ ಗುರಿ ಮತ್ತು ಉದ್ದೇಶಗಳು ಏನು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಒಂದು ಐದಾರು ಲೈನ್ ಅಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಬರೆದು ಹಚ್ಚಿರ್ತಾರ. ಇದನ್ನ ಪಾಠ ಪ್ರವೇಶ ಲೇಖಕರು ಬರೆದಿರಂಗಿಲ್ಲ, ಪಠ್ಯಪುಸ್ತಕ ರಚನಾ ಸಮಿತಿ ಏನು ಒಂದು ಪಂಡಿತರದ ಕಮಿಟಿ ಇರ್ತದಲ್ಲ, ಅವ್ರ ಆ ಪಾಠದ ಬಗ್ಗೆ ಗುರಿ ಮತ್ತು ಉದ್ದೇಶ, ಏಮ್ಸ್ ಅಂಡ್ ಅಬ್ಜೆಕ್ಟಿವ್ ಅಂತ ಏನ್ ಕರಿತೇವಲ್ಲ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪಾಠ ಪ್ರವೇಶದಲ್ಲಿ ಹೇಳಿರ್ತಾರ. ಏನ್ ಹೇಳ್ಯಾರ ಹಂಗಾದ್ರೆ ಈ ಪಾಠದಿಂದ ನಾವು ಏನ್ ಕಲಿತ್ಕೋತೀವಿ, ಏನ್ ಉದ್ದೇಶ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಪಾಠ ಪ್ರವೇಶ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತಿನ ಹಲವನ್ನ ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಹಾಗೆ ಕಲಿತದ್ದನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನ ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನ ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನು ಎಲ್ಲವನ್ನು ಕೃತಜ್ಞತೆಯಿಂದ ಗೌರವಿಸಬೇಕೆಂಬ ಸಂದೇಶ ಇಲ್ಲಿದೆ. ಈಗ ಪಾಠ ಪ್ರವೇಶದ ವಿವರಣೆಯನ್ನು ತಿಳಿದುಕೊಳ್ಳೋಣ. ನೆಮ್ಮದಿಯ ನಾಳೆಗಾಗಿ, ನಾಳೆ ಅಂದ್ರೆ ಭವಿಷ್ಯ. ಭವಿಷ್ಯದಲ್ಲಿ ಎಲ್ಲರೂ ಸುಖದಿಂದ ಬಾಳಬೇಕು ಅಂತ ಬಯಸ್ತೇವೆ. ಯಾರೂ ಭವಿಷ್ಯದಲ್ಲಿ ಕಷ್ಟದಿಂದ ಇರಬೇಕು ಅಂತ ಬಯಸಂಗಿಲ್ಲ. ಹಂಗಾದ್ರೆ ನಾವೆಲ್ಲ ಭವಿಷ್ಯದಲ್ಲಿ ಸುಖದಿಂದ ಬಾಳಬೇಕು ಅಂತಂದ್ರ, ನಾವೀಗ ಆರಾಮಾಗಿದ್ರ ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ, ಏನೂ ಪೂರ್ವ ಯೋಜಿತ ಕಾರ್ಯಗಳನ್ನ ಮಾಡಲಿಲ್ಲ ಅಂದ್ರೆ ನಾಳೆ ನಮ್ಗೆಲ್ಲರಿಗೆ ನೆಮ್ಮದಿ ಸಿಗಂಗಿಲ್ಲ. ಹಂಗಾದ್ರೆ ಭವಿಷ್ಯದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಏನನ್ನ ಮಾಡಬೇಕು ನೋಡ್ರಿ. ಹಾಗಾದ್ರೆ ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತಿನ ಹಲವನ್ನ ಕಲಿಯಬೇಕು. ಒಳ್ಳೆಯದ ಕೆಲವೊಂದಿಷ್ಟನ್ನ ಇವತ್ತು ನಾವು ಕಲಿಯಬೇಕು. ಅದಕ್ಕೆ ಗಾದೆ ಮಾತು ಬಳಸ್ತಾರೆ ನೋಡಿರಿ, ಮಾಡಿದ್ದುಣ್ಣ ಮಹಾರಾಯ. ಇಂದ ನಾವು ಒಳ್ಳೇದನ್ನ ಮಾಡಿದ್ರೆ ಭವಿಷ್ಯದಲ್ಲಿ ನಮ್ಗ ಒಳ್ಳೇದನ್ನ ಆಗ್ತದೆ. ನಾವು ಭವಿಷ್ಯದಲ್ಲಿ ನಮ್ಗೆ ಒಳ್ಳೇದಾಗಬೇಕಂದ್ರೆ ಇವತ್ತೇ ನಾವು ಕೆಲವೊಂದಿಷ್ಟು ಒಳ್ಳೇದನ್ನ ಕಲಿಬೇಕಂತ. ಯಾವ ರೀತಿ ಕಲಿಬೇಕು, ಎದರಿಂದ ಕಲಿಬೇಕು ಅಂತ ಅವ್ರೆ ಹೇಳ್ಯಾರ ನೋಡ್ರಿ. ಈ ಕಲಿಕೆಯು, ಕಲಿಕೆ ಅಂದ್ರೆ ಲರ್ನಿಂಗ್, ಓದಿನಿಂದ ನಾವು ಒಳ್ಳೇರಾಗ್ತೇವೆ. ಓಕೆ, ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಶ್ರವಣ ಪಿತೃಭಕ್ತಿ ನಾಟಕವನ್ನ ಓದಿದ್ರು. ಆ ನಾಟಕವನ್ನು ಓದಿ ಶ್ರವಣ ಕುಮಾರ ತಂದೆ ತಾಯಿಯಲ್ಲಿ ಇರ್ತಕ್ಕಂತ ಪ್ರೀತಿಯನ್ನು ನೋಡಿ ಇಡೀ ಜೀವಮಾನದ ಇಡೀ ಏನ್ ಮಾಡಿದ್ರಲ್ಲ, ತಂದೆ ತಾಯಿಗೆ ಗೌರವಿಸೋದನ್ನ
ಮತ್ತ ಪ್ರೀತಿ ಮಾಡೋದನ್ನ ವಾತ್ಸಲ್ಯ ನೋಡೋದನ್ನ ಕಲ್ತ್ಕೊಂಡ್ರು. ಓದಿನಿಂದ ಕಲಿತೇವಿ, ಕೇಳುವಿಕೆಯಿಂದ. ಯಾರಾದ್ರೂ ನಮಗೆ ಒಳ್ಳೆ ನೀತಿ ಕಥೆಗಳನ್ನ ಹೇಳೋದ್ರಿಂದ ಕೇಳುವಿಕೆಯಿಂದಲೂ ನಾವ್ ಏನ್ ಮಾಡ್ತೇವೆ, ಒಳ್ಳೇದನ್ನ ಕಲಿ. ಸಮಾಜದಿಂದ ನಾವು ಯಾವ ರೀತಿ ಒಳ್ಳೇದ ಕಲಿತೇವಿ, ಸಮಾಜದಲ್ಲಿ ಒಳ್ಳೇದು ಇರ್ತದ, ಸಮಾಜದಲ್ಲಿ ಕೆಟ್ಟದ್ದು ಇರ್ತದ. ನಾವು ಒಳ್ಳೇದನ್ನ ಕಲಿಬೇಕು, ಅಲ್ಲೇ ಇರ್ತದ. ಒಳ್ಳೇದ ಕಲ್ತದ, ಒಳ್ಳೇದನ್ನ ಕಲ್ತ್ರ ನಮಗೆ ಒಳ್ಳೇದಾಗಿರ್ತದ, ಕೆಟ್ಟದನ್ನ ಕಲ್ತ್ರ ಕೆಟ್ಟದಾಗುತ್ತದ. ಪ್ರಕೃತಿಯಿಂದ, ಪ್ರಕೃತಿಯಿಂದ ಹೆಂಗ್ ಕಲಿತೇವೆ ನಾವು ನೋಡು. ಗಿಡ ಮರಗಳು ಏನ್ ಮಾಡ್ತಾವು, ಇಂಗಾಲವನ್ನ ತಗೋತಾವು, ಆಮ್ಲಜನಕವನ್ನ ಕೊಡ್ತಾವು ನೋಡು. ಕೆಟ್ಟದ್ದನ್ನ ತಗೋತಾವು, ಒಳ್ಳೇದನ್ನ ನಮಗ್ ಕೊಡ್ತಾವು. ಈಗ ನೋಡು, ಸಮುದ್ರ ಉಪ್ಪು ನೀರನ್ನ ತಾಯಿಟ್ಕೊಳ್ತದ, ಮಳೆ ಮೋಡಗಳಾಗಿ ಸಿಹಿ ನೀರನ್ನ ನಮಗ್ ಕೊಡ್ತದ. ಅಂದ್ರೆ ನಾವು ಒಳ್ಳೇದನ್ನ ಕೊಡಬೇಕು, ಪ್ರಕೃತಿಯಿಂದಲೂ ಕಲಿಬೇಕು, ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕು. ಪ್ರಾಣಿ ಪಕ್ಷಿಗಳಿಂದ ಹೆಂಗ್ ಕಲಿಬೇಕು ನೋಡು. ಅದಕ್ಕೆ ವಚನದಲ್ಲಿ ಹೇಳ್ತಾರ, ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯುವುದು ತನ್ನಿಡಿ ಬಳಗ ಅಂತ ನೋಡು. ಪಕ್ಷಿ ಎಲ್ಲರೂ ಒಂದಗಳ ಅಣ್ಣ ಬಿದ್ದಿತ್ತಂದ್ರೆ ತಾನು ಅಷ್ಟೇ, ಮನುಷ್ಯರಂಗ ಸ್ವಾರ್ಥದಿಂದ ತಿಂದು ಕದ್ದಿಟ್ಕೊಂಡು ಮುಚ್ಚಿಟ್ಕೊಂಡು ಓಡೋಗಂಗಿಲ್ಲ. ಎಲ್ಲರನ್ನ ಕಾಕ ಅಂತ ಕೂಗಿ ಕರೀತದಲ್ಲ, ಪ್ರಾಣಿ ಪಕ್ಷಿಗಳಿಂದಲೂ ನಾವು ಕಲಿಬೇಕು. ಲಭ್ಯವಾಗುತ್ತದೆ, ಲಭ್ಯ ಅಂದ್ರೆ ಸಿಗ್ತದ. ಎದರಿಂದ ಎದರಿಂದ ನಮಗ್ ಒಳ್ಳೇದು ಸಿಗ್ತದ, ಓದಿನಿಂದ ಒಳ್ಳೇದು ಸಿಗ್ತದ, ಕೇಳುವಿಕೆಯಿಂದ ಓದಿ ಸಿಗ್ತದ, ಸಮಾಜದಿಂದ, ಪ್ರಾಣಿ ಪಕ್ಷಿಗಳಿಂದ. ಲಭ್ಯ ಅಂದ್ರೆ ಸಿಗೋದು, ಅಲಭ್ಯ ಅಂದ್ರೆ ಸಿಗದೇ ಇರೋದು. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸು ಒಳಗನ್ನಬೇಕು. ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಥಿಂಕ್ ಮಾಡುವಂತ ನಾವು ಆಗಿರಬೇಕು. ಹಾಗೆ ಕಲಿತದ್ದನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗ್ತದ. ಹಂಗ ನಾವೇನ್ ಪಡೆದಿರ್ತೇವಲ್ಲ, ಪಡೆದಂತ ಶಿಕ್ಷಣವನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು, ಅಪ್ಲೈ ಮಾಡ್ಕೋಬೇಕು. ಅಂದಾಗ ಪಡೆದಂತ ಶಿಕ್ಷಣ ಸಾರ್ಥಕ ಅಂದ್ರೆ ಉಪಯೋಗ, ನಿರರ್ಥಕ ಅಂದ್ರೆ ಉಪಯೋಗ ಇಲ್ಲ ಅಂತಂದಾಗ, ನಾವು ಕಲ್ತಂತ ಶಿಕ್ಷಣ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಸಾರ್ಥಕವಾಗ್ತದೆ, ಇಲ್ಲ ಅಂದ್ರೆ ಅದು ಸಾರ್ಥಕ ಆಗಂಗಿಲ್ಲ, ನಿರರ್ಥಕ ಆಗ್ತದ. ಅಪೋಸಿಟ್ ಓಡೋದು, ಸಾರ್ಥಕ ನಿರರ್ಥಕ. ಪ್ರಕೃತ ಪಾಠದಲ್ಲಿ, ಪ್ರಕೃತ ಅಂದ್ರೆ ಈ ಪಾಠ, ಪ್ರೆಸೆಂಟ್ ಪಾಠದಲ್ಲಿ, ಗಿಳಿಯೊಂದರ ಕೃತಜ್ಞತಾ ಭಾವ. ಕೃತಜ್ಞತೆ ಅಂದ್ರೆ ನಿಮ್ಗೆ ಗುರುತದ, ಕೃತಜ್ಞತೆ ಅಂದ್ರೆ ಯಾರಾದ್ರೂ ನಮಗ ಸಹಾಯ ಸಹಕಾರ ಮಾಡಿದ್ರ ಅದನ್ನ ನೆನಪಿಟ್ಕೋತೇವಲ್ಲ, ನೆನಪಿಟ್ಕೊಂಡು ಅವರಿಗೆ ಆಭಾರಿ ಆಗಿರ್ತೇವಲ್ಲ, ಇದಕ್ಕೇನಂತ ಕರಿತೀವಿ, ಕೃತಜ್ಞ ಅಂತ ಕರಿತೇವೆ. ಕೃತಜ್ಞ ಅಪೋಸಿಟ್ ಒಳ ಕೃತಜ್ಞ, ಘ ಮಹಾಪ್ರಾಣ ಘ ಕನ್ನದತ್ ಕೊಡ್ತೇವಲ್ಲ ಕೃತಜ್ಞ. ಕೃತಜ್ಞ ಅಂದ್ರೆ ಮಾಡಿದಂತ ಉಪಕಾರವನ್ನ ಮರೆಯೋದು, ಕೃತಜ್ಞ ಅಂದ್ರೆ ಮಾಡಿದಂತ ಉಪಕಾರವನ್ನ ನೆನಪಿಟ್ಕೊಂಡು ಅವರಿಗೆ ಆಭಾರಿಯಾಗಿರೋದು. ಪ್ರಕೃತಿಯನ್ನ ಪ್ರೀತಿಸಬೇಕು ನಾವು. ಪ್ರಕೃತಿ, ನೇಚರ್, ಸೃಷ್ಟಿ ಅಂತ ಕರಿತೇವೆ, ಇದನ್ನ ನಾವು ಪ್ರೀತಿಸಬೇಕು. ಯಾಕಂತಂದ್ರ ಈ ಪ್ರಕೃತಿಯಿಂದಲೇ ಜೀವ ಸಂಕುಲ, ಈ ಪ್ರಕೃತಿ ಇಲ್ಲ ಅಂದ್ರೆ ಯಾವ ಜೀವ ಸಂಕುಲವೂ ಇಲ್ಲ. ಯಾಕಂತಂದ್ರೆ ಇಷ್ಟೇ, ಮನುಷ್ಯ ಆಗ್ಲಿ ಯಾವುದೇ ಒಂದು ಜೀವಿ ಇರಕ್ಕಿಂತಲೂ ಪೂರ್ವದಲ್ಲಿ ಭೂಮಿ ಇತ್ತು, ಮರ ಇತ್ತು, ಗಿಡ ಇತ್ತು. ಆದ್ರ ಭೂಮಿ ಇಲ್ಲ, ಮರ ಇಲ್ಲ, ಗಿಡ ಇಲ್ಲ, ನೀರಿಲ್ಲ ಅಂದ್ರೆ ಯಾವ ಒಂದು ಜೀವಿನ ಬದುಕಲಕ್ ಸಾಧ್ಯ ಇಲ್ಲ. ಅದಕ್ಕ ನಾವು ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮಗ ಪರಿಸರದ ಅಗತ್ಯ ಅದ, ನಮಗ ಪ್ರಕೃತಿ ಅಗತ್ಯ ಅದ. ಆದ್ರೆ ಪ್ರಕೃತಿ ನಮಗ ಹೊಂದಾಣಿಕೆ ಮಾಡ್ಕೊಂಡು ಹೋಗಬಾರದು. ಬರೀ ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನ ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ಗಿಡ ಹಚ್ಚಬೇಕು ಅಂತ ಹೇಳಿ ಭಾಷಣ ಮಾಡೋದಾಗ್ಲಿ, ಎಲ್ಲರ ಒಂದೆರಡು ಗಿಡ ಹಚ್ಚೋದನ್ನ ಫೇಸ್ಬುಕ್ ಅಲ್ಲಿ ಹಾಕೋದು, ಇದು ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ, ಪರಿಸರ ಬರೀ ಮಾತನಾಡೋದಲ್ಲ, ಪ್ರಕೃತಿಯನ್ನ ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಗಿಡ ಹಚ್ಚಿ ಬೆಳೆಸಿ ನೀರ್ ಹಾಕಿ ಪೋಷಿಸುವಂತ ಕರ್ತವ್ಯವನ್ನ ನಾವು ಮಾಡಬೇಕಾಗ್ತದೆ. ನಮ್ಮ ಪರಿಸರವನ್ನ ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸರ್ವಾಂಗೀಣ, ಸರ್ವಾಂಗೀಣ ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಯಾವ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್, ನಾವು ದೈಹಿಕವಾಗಿ ಬೆಳಿಬೇಕು, ಮಾನಸಿಕವಾಗಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು, ಸಾಮಾಜಿಕವಾಗಿ ಬೆಳಿಬೇಕು, ಶೈಕ್ಷಣಿಕವಾಗಿ ಬೆಳಿಬೇಕು, ಇದಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಅಂತ ಕರಿತೇವೆ. ಮೆಂಟಲಿ, ಫಿಸಿಕಲಿ, ಫೈನಾನ್ಸಿಯಲಿ, ಸೋಷಿಯಲಿ ಎಲ್ಲಾ ರೀತಿಯಿಂದ ಡೆವಲಪ್ ಆಗೋದಕ್ಕೇನಂತ ಕರಿತೇವೆ, ಸರ್ವಾಂಗೀಣ ಬೆಳವಣಿಗೆ. ಕಾರಣಕರ್ತರಾದ ಎಲ್ಲರನ್ನ ಎಲ್ಲವನ್ನ, ಎಲ್ಲರಂದ್ರ ಎಲ್ಲರನ್ನು ಅಂತಂದ್ರ ವ್ಯಕ್ತಿಗಳಾಯ್ತು, ಎಲ್ಲವನ್ನು ಅಂತಂದ್ರ ನಪುಂಸಕಲಿಂಗ, ಎಲ್ಲವನ್ನು ಅಂತಂದ್ರೆ ಪರಿಸರ ಇರ್ಬೋದು, ಶಾಲೆ ಇರ್ಬೋದು, ಮನೆ ಇರ್ಬೋದು, ಸಮಾಜ ಎಲ್ಲವೂ ಕೂಡ ನಮಗೆ ಏನ್ ಮಾಡ್ತಾವ ಅಂದ್ರೆ ನಮ್ಮ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಕಾರಣಕರ್ತವಾಗಿರ್ತಾವ. ಅವೆಲ್ಲವನ್ನ ನಾವು ಗೌರವಿಸಬೇಕು ಅಂತಕ್ಕಂತ ಮೆಸೇಜ್, ಸಂದೇಶ ಏನದಲ್ಲ ಈ ಪಾಠದಲ್ಲಿ ಅದ. ಹಾಗಾದ್ರೆ ಈಗ ನೇರವಾಗಿ ಗದ್ಯ ಭಾಗದ ವಿವರಣೆಗೆ ಹೋಗೋಣ. ಮೊದಲನೇದಾಗಿ ಒಂದೊಂದು ಪ್ಯಾರಾ, ಪ್ಯಾರಾಕ್ ಕನ್ನಡದಲ್ಲಿ ವಾಕ್ಯವೃಂದ ಅಂತ ಕರೀತಾರ. ಮೊದಲನೇ ವಾಕ್ಯವೃಂದವನ್ನ ಓದೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ, ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನ ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನ ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನ ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ವಿಷದ ಪ್ರಭಾವದಿಂದ
ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿಯು ವಾಸ ಮಾಡುತ್ತಿತ್ತು. ಮರ ಒಣಗಿ ನಿಂತರೂ ಗಿಳಿಯ ಮರದ ಪಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಗಿಳಿ ಹೇಳಿತು, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ? ನಾನು ಎಲ್ಲೋ ಹೋಗಿ ಆಹಾರವನ್ನ ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ನಡತೆಯೇ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಆ ಗಿಳಿಯ ತತ್ವನಿಷ್ಠೆಯನ್ನ ಮೆಚ್ಚಿಕೊಂಡ. ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿರಿರಾಯನಿಗೆ ಏನಾದರೂ ವರವನ್ನ ಕೊಡಬೇಕು ಎಂದು ತೀರ್ಮಾನಿಸಿದ. ಅದರ ಶ್ರದ್ಧೆಯನ್ನ ಮೆಚ್ಚಿ ಏನಾದರೂ ವರವನ್ನ ಕೇಳು ಕೊಡುತ್ತೇನೆ ಎಂದ. ಅದು ಎಂಥ ಜನ್ಮ ಬಯಸಿದ್ದರು, ಎಂಥ ಭೋಗವನ್ನ ಬಯಸಿದ್ದರು ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ, ಫಲ ಪುಷ್ಪ ಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನ ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಈಗ ಓದು ಆಯ್ತು. ಆ ಪಾಠದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಒಂದೊಂದಾಗಿ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಕಾಶಿ ಅಂತಕ್ಕಂಥದ್ದು ಒಂದು ಸ್ಥಳ. ಬೇಡ ಅಂತಂದ್ರೆ ಬೇಟೆ ಆಡುವವನಿಗೆ ಬೇಡ ಅಂತ ಕರೀತಾರ. ಇವಕ್ಕೆ ಅನ್ವರ್ತಕ ನಾಮ ಅಂತ ಕರಿತೇವೆ. ಒಬ್ಬ ಒಂದ ನಾಮಪದವನ್ನ ಹೇಳೋದ್ರಿಂದ ಆ ವ್ಯಕ್ತಿಯ ಮಾಡುವಂತ ಕೆಲಸ ಗುರುತಾಗ್ತಿತ್ತು ಅಂತಂದ್ರೆ ಇವಕ್ಕೆ ಅನ್ವರ್ತಕ ನಾಮ ಅಂತ ಕರಿತೇವೆ. ಗಾಯಕ ಅಂದ್ರೆ ಹಾಡ ಹಾಡ್ತಾನ, ಶಿಕ್ಷಕ ಅಂದ್ರೆ ಪಾಠ ಮಾಡ್ತಾರ, ಇವಕ್ಕೆ ಅನ್ವರ್ತಕ ನಾಮ ಅಂತೀವಿ. ಬೇಡ ಅಂತಂದ್ರೆ ಬೇಟೆಗಾರ ಇದ್ದ. ಅವನು ಎಂದಿನಂತೆ ಎಂದಿನಂತೆ ಅಂದ್ರೆ ಯಾಸ್ ಯೂಶುವಲ್ ಪ್ರತಿದಿನನೂ ಅವನು ಬೇಟೆ ಆಡಕ್ ಹೋಗ್ತಿದ್ದ. ಹಂಟರ್ ಅಂತಾರೆ ಬೇಟೆಗಾರನಿಗೆ. ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನ ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನ ಸಿದ್ಧ ಮಾಡಿಕೊಂಡಿರ್ತಿದ್ದ. ಯಾರು ವಿಷ ಸವರು ಅಂದ್ರ ಆ ಬಾಣಕ್ಕೆ ಏನ್ ಮಾಡ್ತಿದ್ದ ಅಂದ್ರ ಫೈಜನ್ ಹಸ್ತಿದ್ದ. ಯಾಕೆ ಬಾಣಕ್ಕವ ಫೈಜನ್ ಹಸ್ತಿದ್ದ ನೋಡಿ, ಈ ಬಾಣ ತಗುಲಿದ ಕೂಡಲೇ, ತಗುಲಿದ ಅಂದ್ರ ಪ್ರಾಣಿಗೆ ಹೋಗಿ ಬಡಿದ ತಕ್ಷಣ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದು. ನಂಜು ಅಂದ್ರೆ ವಿಷವೇರಿ ಇನ್ಫೆಕ್ಷನ್ ಆಗಿ ಏನಾಗ್ತಿದ್ದಲ್ಲ, ಪ್ರಾಣಿಗಳು ಬೇಗ ಸಾಯುತ್ತಿದ್ದು. ಪ್ರತಿದಿನ ಅವ ಏನ್ ಮಾಡಿದ್ದಲ್ಲ, ಬೇಟೆಗಾರ ಬೇಟೆ ಆಡಕ್ ಹೊರಟಿದ್ದ. ಅದೇ ರೀತಿ ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನ ಬೆನ್ನಟ್ಟಿದ. ಕಣ್ಣಿಗೆ ಬಿದ್ದ ಅಂದ್ರೆ ಹಿಂಗ್ ಕಾಡಲ್ಲಿ ಹೋಗುವಾಗ ಜಿಂಕೆ ಕಣ್ಣಿಗೆ ಕಾಣಿಸ್ತಾ ಓಡಾಕತ್ತ, ಅದ್ರ ಹಿಂದಲೇ ಫಾಲೋ ಮಾಡಕತ್ತ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ, ಬಾಣಕ್ಕೆ ಗುರಿಯಾಗುವ ಅಂದ್ರ ಬಿಲ್ಲಿನಿಂದ ಬಾಣವನ್ನ ಎಳೆದು ಬಿಟ್ಟಾಗ ಅದು ಎಷ್ಟು ದೂರ ಹೋಗಿ ಬೀಳ್ತದಲ್ಲ, ಅದಕ್ಕೆ ಬಾಣಕ್ಕೆ ಗುರಿಯಾಗುವಷ್ಟು ದೂರ ಅಂತ ಕರಿತೇವೆ. ಈಗ ಯಾವ್ದಾದ್ರು ಒಂದು ಪ್ರಾಣಿಗೆ ನಾವು ಕಲ್ಲು ಹೋಗಿತ್ತಿದ್ದೇವೆ ಅಂತಂದ್ರ ನಮ್ಗೆ ಗುರುತಾಗ್ತದೆ ನಮ್ ಕಲ್ಲು ಆ ಪ್ರಾಣಿಗೆ ಹೋಗಿ ಬಡಿತದೋ ಇಲ್ಲೋ ಅಂತ ಇಲ್ಲೇ ಗುರುತಾಗ್ತದೆ. ಬಹಳ ತುಂಬಾ ದೂರ ಇತ್ತಂದ್ರೆ ನಾವು ಒಗದಂತ ಕಲ್ಲಲ್ಲಿ ಹೋಗಂಗಿಲ್ಲ ಅಂತ ಗುರುತಾಗ್ತದೆ. ಇದು ಬಾಣಕ್ಕೆ ಗುರಿಯಾಗುವಷ್ಟು ದೂರ ಇಲ್ಲ. ಬಿಲ್ಲಿನಿಂದ ಎಳೆದು ಬಿಟ್ಟಾಗ ಪ್ರಾಣಿಗೆ ಹೋಗಿ ಬಿಲ್ಲು ಬಡಿತಿತ್ತು, ಬಾಣ ಹೋಗಿ ಬಡಿತಿತ್ತು ಅಂತಂದ್ರೆ ಅದಕ್ಕೆನದ್ ಕರಿತೇವಿ, ಬಾಣಕ್ಕೆ ಗುರಿ ಆಗುವಷ್ಟು ದೂರ ಅಂತ ಕರಿತೇವಿ. ಎಳೆದು ಬಿಟ್ಟ ಅಂದ್ರೆ ಜಗ್ಗಿ ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆದ್ರೆ ಏನ್ ಮಾಡ್ತಲ್ಲ, ಜಿಂಕೆ ಬಹಳ ಚಾಣಾಕ್ಷ ಆಗಿರ್ತದ, ಬಹಳ ಆಕ್ಟಿವ್ ಆಗಿರ್ತದ, ಬಹಳ ಎತ್ತರಕ್ಕೆ ಜಿಗಿತದ ಮತ್ತು ಅಷ್ಟೇ ಸ್ಪೀಡ್ ಆಗಿ ಓಡ್ತದೆ. ಜಿಂಕೆ, ಸಿಂಹ, ಚಿರತೆ, ಚಿರತೆ ಮತ್ತು ಜಿಂಕೆ ಓಟದಲ್ಲಿ, ಕುದುರೆ ಇವೆಲ್ಲ ಓಟದಲ್ಲಿ ಪ್ರಸಿದ್ಧ ಪ್ರಾಣಿಗಳು. ಅದು ತಪ್ಪಿಸಿಕೊಂಡ ಪರಿಣಾಮವಾಗಿ ಏನಾಗ್ತದ, ಆ ಬಾಣ ಹೋಗಿ ಒಂದು ಮರಕ್ಕೆ ತಾಕ್ತದ, ತಾಕ್ತದ ಅಂದ್ರೆ ಬಡಿತದ. ಆ ಬಾಣಲ್ಲಿ ಏನಿತ್ತು, ವಿಷವಿತ್ತಲ್ಲ, ಆ ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತು. ಆ ಬಾಣ ಹೋಗಿ ಜಿಂಕೆಗೆ ಬಡಿಲಿಲ್ಲ, ಆ ಬಾಣ ಹೋಗಿ ಗಿಡಕ್ಕೆ ಬಡಿಯಾನ. ಮೊದ್ಲೇ ಏನಾಗಿತ್ತು, ಬಾಣವನ್ನ ಏನ್ ಮಾಡಿದ, ವಿಷ ಹಚ್ಚಿದ್ದ. ಆ ಬಾಣಲ್ಲಿ ಇರ್ತಕ್ಕಂತ ವಿಷ ಎಲ್ಲಿ ಹೋಯ್ತು, ಗಿಡಕ್ಕೆ ಹೋಯ್ತು. ಆದ್ರಿಂದ ಅದು ಗಿಡ ಏನಾಯ್ತಲ್ಲ, ಒಣಗಿ ನಿಂತು. ಪುಷ್ಪ ಸಮೃದ್ಧಿ ಅಂದ್ರೆ ಹೂವುಗಳು, ಫಲ ಸಮೃದ್ಧಿ ಅಂದ್ರೆ ಕಾಯಿಗಳು, ಹಸಿರು ಸಿರಿ ಎಲ್ಲವೂ ಮಾಯವಾದವು. ಎಲ್ಲವೂ ಮಾಯವಾದ ಅಂದ್ರೆ ಎಲ್ಲವೂ ಉದುರಿ ಹೋದು. ಏನೇನು ಉದುರಿ ಹೋದು, ಪುಷ್ಪ ಉದುರಿ ಹೋಯ್ತು, ಆ ನಂತರ ಕಾಯಿ ಉದುರಿ ಹೋಯ್ತು, ಆ ನಂತರ ಎಲೆಗಳು ಉದುರಿ ಹೋದವು.
ಅಲ್ಲಿ ಬಹುಕಾಲದಿಂದ ಅಂದ್ರೆ ಅನೇಕ ದಿನಗಳಿಂದ ಅಲ್ಲಿ ಒಂದು ಗಿಳಿ ವಾಸ ಮಾಡ್ತಿತ್ತು. ಅದೇ ಮರದಲ್ಲಿತ್ತು. ಒಣ ಆ ಮರ ಸಂಪೂರ್ಣವಾಗಿ ಒಣಗಿ ನಿಂತರೂ ಕೂಡ ಆ ಗಿಳಿಯ ಮರದ ಪಟರೆ, ಪಟರೆ ಅಂದ್ರೆ ಪಿ ಮರದ ಟೊಳ್ಳಾದಂತ ಭಾಗ, ಮರದ ಟೊಳ್ಳಾದಂತ ಭಾಗಕ್ಕೆ ಏನಂತ ಕರಿತೀವಿ ಪಟರೆ. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಅಂತೀವಲ್ಲ ಮರದ ತೊಗಟಿ ಅಂತೀವಲ್ಲ, ಆ ರೀತಿ ಟೊಳ್ಳಾದಂತ ಭಾಗದಲ್ಲಿ ಗಿಳಿ ವಾಸ ಮಾಡುತ್ತಿತ್ತು. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ, ಇಂದ್ರ ಅಂದ್ರೆ ನಿಮ್ಗೆ ಗುರುತದ ದೇವರು, ಎಲ್ಲಿರ್ತಾರ ಅಂತಂದ್ರೆ ಸ್ವರ್ಗದಲ್ಲಿ ಇರ್ತಾನ ಅಂತ. ಎಲ್ಲಾ ದೇವತೆಗಳ ಮೇಲೆ ದೇವರು ಯಾರಪ್ಪ ಅಂದ್ರೆ ಇಂದ್ರ, ದೇವೇಂದ್ರ ಅಂತ ಕರೀತಾರ. ಇಂದ್ರ ಅದನ್ನು ನೋಡ್ದ, ಅವನಿಗೆ ಆಶ್ಚರ್ಯ ಆಯ್ತು. ಆಶ್ಚರ್ಯ ಅಚ್ಚರಿ ತದ್ಭವ ಆಶ್ಚರ್ಯ ತತ್ಸಮ. ಅವನಿಗೆ ಯಾಕೆ ಆಶ್ಚರ್ಯ ಆಗ್ತದ ಅಂತಂದ್ರೆ ಈಗಾಗಲೇ ಪಾಠ ಪ್ರಾರಂಭ ಮಾಡುವಾಗ ಹೇಳಿನಿ, ಸ್ವಾಭಾವಿಕವಾಗಿ ಪಕ್ಷಿಗಳು ಎಲ್ಲಿ ವಾಸ ಮಾಡ್ತಾವು ಅಂತಂದ್ರೆ ಯಾವ ಮರದಲ್ಲಿ ಹೂವು ಅದ, ಯಾವ ಮರದಲ್ಲಿ ಕಾಯಿ ಅದ, ಯಾವ ಮರದಲ್ಲಿ ಫಲ ಪುಷ್ಪಗಳದಾವ ಅಲ್ಲಿ ವಾಸ ಮಾಡ್ತಾವು. ಆದ್ರೆ ಒಣ ಮರದಲ್ಲಿ ಗಿಳಿ ಇದ್ದಿದ್ ನೋಡಿ ಅವನಿಗೆ ಆಶ್ಚರ್ಯ ಆಗ್ಯದ. ಗಿಳಿಯನ್ನು ಕರೆದು ಕೇಳ್ತಾನವ, ನೀ ಇಲ್ಲಿ ಯಾಕೆ ವಾಸ ಮಾಡಕತ್ತಿ ಇಂತಾಯ ಒಣ ಮರದಲ್ಲಿ ಅಂತ. ಅವಾಗ ಗಿಳಿ ಏನ್ ಹೇಳ್ತದ ನೋಡು, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಒಂದಿನ ಅಲ್ಲ ಎರಡು ದಿನ ಅಲ್ಲ, ಅನೇಕ ವರ್ಷಗಳಿಂದ ಏನ್ ಮಾಡದಲ್ಲ ಈ ಮರ ನನಗೆ ಆಶ್ರಯ ಕೊಟ್ಟದ. ಆಶ್ರಯ ಅಂದ್ರೆ ಇರ್ಲಾಕ ಅವಕಾಶ ಕೊಟ್ಟದ, ಆಶ್ರಯ ಆಸರೆ ತತ್ಸಮ ತದ್ಭವ, ಹಣ್ಣು ಕೊಟ್ಟದ, ನನಗೆ ಆಹಾರವಾಗಿ ಹಣ್ಣು ಕೊಟ್ಟದ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡದ, ಮುದ ಅಂತಂದ್ರೆ ಖುಷಿ ಸಂತೋಷ ನೀಡದ, ನೆರಳು ನೀಡದ. ಆಗ ಆದರೆ ಈಗ ದುರದೃಷ್ಟ, ಕೆಟ್ಟದ ಸಮಯ, ಕೆಟ್ಟ ಸಮಯ, ಅದೃಷ್ಟ ಅಂದ್ರೆ ಒಳ್ಳೆಯ ಸಮಯ, ದುರದೃಷ್ಟ ಅಂದ್ರೆ ಕೆಟ್ಟ ಸಮಯ, ಅದನ್ನ ರೋಗ ಬಡತನಗಳು ಕಿತ್ತು ತಿನ್ಲಾತಾವ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನದನ್ನು ಕೈ ಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಿ. ಆಗ್ಲೇ ಹೇಳಿದ್ದೆ ನಾನು, ಕೃತಜ್ಞ ಅಂದ್ರೆ ಉಪಕಾರವನ್ನ ನೆನಪಿಟ್ಕೋದು, ಕೃತಜ್ಞ ಅಂದ್ರೆ ಉಪಕಾರವನ್ನ ಮರೆಯೋದು. ಆ ಗಿಳಿ ಇಂದ್ರನ ಕೇಳಾಕತ್ತದ, ನಾವು ಉಪಕಾರವನ್ನು ಮರೀಲಿ ಏನೋ ಅಂತ ಕೇಳಾಕತ್ತದ, ಕೃತಜ್ಞನಾಗ್ಲಿ ಅಂತ ಕೇಳಾಕತ್ತದ. ಇಲ್ಲ, ನಾನು ಕೃತಜ್ಞನಾಗಲ್ಲ, ನಾ ಕೃತಜ್ಞ ಆಗ್ತೀನಿ ಅಂತ ಹೇಳ್ತದ ಗಿಳಿ ಇಂದ್ರನಿಗೆ. ನಾನು ಎಲ್ಲಿ ಹೋಗಿ ಆಹಾರ ಸಂಪಾದಿಸ್ಕೊಂಡು ಬರ್ತೀನಿ, ನಾ ಬೇರೆ ಕಡೆ ಎಲ್ಲಿ ಹೋಗಿ ಆಹಾರವನ್ನ ಸಂಪಾದಿಸ್ಕೊಂಡು ಬರ್ತೀನಿ, ಆಹಾರ ತಿಂದು ಬರ್ತೀನಿ, ಆಹಾರ ಸಂಗ್ರಹ ಮಾಡ್ಕೊಂಡು ಬರ್ತೀನಿ, ಆದ್ರೆ ವಾಸ ಮಾತ್ರ ಇಲ್ಲೇ. ಯಾಕೆ ಇಲ್ಲೇ ವಾಸ ಮಾಡ್ತದ ಅಂತಂದ್ರೆ ಗಿಳಿ ಹೇಳ್ತದ ನೋಡು, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ನೋಡು, ಈಗೆಲ್ಲ ಬಂದು ಮಿತ್ರರಾಗ್ಲಿ ಹೆಂಗಿರ್ತಾರ ಅಂದ್ರ, ಎಲ್ಲರೂ ಶ್ರೀಮಂತಿಕೆಯಿಂದ ಸಂತೋಷ ಗಳಿಗೆಯಲ್ಲಿ ಜೊತೆಗಿರ್ತಾರ, ಯಾರಿಗೆ ದುಃಖದ ಗಳಿಗೆ ಕಷ್ಟದ ಗಳಿಗೆ ಇರ್ತದಲ್ಲ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರ. ಬಂಧು ಮಿತ್ರರು ಅಷ್ಟೇ ಅಲ್ಲ, ದಾಂಪತ್ಯ ಜೀವನದಲ್ಲಿ ಇಂಥ ಉದಾಹರಣೆಗಳಿದಾವ. ದುರ್ಬರ ಅಂದ್ರೆ ಧರಿಸಲು ಸಾಧ್ಯವಾಗದೇ ಇರುವಂತದ್ದು ಕಷ್ಟದ ಗಳಿಗೆ ಅಂತ ತಿಳ್ಕೋರಿ. ಗಳಿಗೆ ಅಂದ್ರೆ ಸಮಯ, 24 ನಿಮಿಷಕ್ಕೆ ಒಂದು ಗಳಿಗೆ ಅಂತ ಕರೀತಾರೆ. ಗಳಿಗೆ ಘಟಿಕ ತತ್ಸಮ ತದ್ಭವ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಏನ್ ಹೇಳ್ತದ ಗಿಳಿ ಅಂತಂದ್ರ, ಯಾವಾಗ ನಾವು ಸುಖ ಸಂಪತ್ತಿನ ಕಾಲದಲ್ಲಿ ಒಬ್ಬರು ಜೊತೆಗಿರ್ತೇವಲ್ಲ, ಅವ್ರಿಗೆ ಏನಾದ್ರೂ ಕಷ್ಟ ಗಳಿಗೆ ಬಂತಂದ್ರೆ ಅವ್ರಿಗೆ ಬಿಟ್ಟು ಹೋಗ್ಬಾರ್ದು. ಯಾವ ರೀತಿ ಸುಖದಲ್ಲಿ ಅವ್ರ ಜೊತೆಗಿದ್ದೇವಲ್ಲ, ದುಃಖದಲ್ಲಿಯೂ ಕೂಡ ಅವ್ರ ಜೊತೆಗೆ ಇದ್ದು ಅದಕ್ಕೂ ಒಳ್ಳೆಯ ದಿನ ಬರಬೇಕು ಅಂತ ಹೇಳಿ ಹಾರೈಸಬೇಕು ಅಂತ ಗಿಳಿ ಹೇಳ್ತದ. ಈ ಮಾತನ್ನು ಕೇಳದಂತ ಇಂದ್ರನಿಗೆ ತುಂಬಾ ಸಂತೋಷವಾಗಿ ಬಿಡ್ತದ. ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗ್ಯದ ಅಂತಾನವ. ಲೋಕವರ್ತನೆ ಅಂತಂದ್ರ ಜನರ ನಡವಳಿಕೆ. ಜನರ ನಡವಳಿಕೆ ಹೆಂಗದ ಅಂತಂದ್ರ, ಯಾವಾಗ ಸುಖ ಸಂಪತ್ತಿನಿಂದ ಬಾಳಿ ಬದುಕ್ತಿರ್ತೇವಲ್ಲ ಅವಾಗ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರ. ಯಾವಾಗ ನಾವು ಕಷ್ಟದಿಂದ ಸಮಸ್ಯೆಯಿಂದ ಜರ್ಜರಿತರಾಗಿರ್ತೇವಲ್ಲ ಎಲ್ಲರೂ ನಮ್ ಕೈ ಬಿಟ್ಟು ಹೋಗ್ತಾರೆ, ಇದು ಲೋಕವರ್ತನೆ. ಆದ್ರೆ ಗಿಳಿ ಹಾಗಿಲ್ಲ, ಲೋಕವರ್ತನೆಗೆ ವಿರುದ್ಧವಾಗಿದೆ ಗಿಳಿ. ಲೋಕವರ್ತನೆ ಹೆಂಗದ ಅಂತಂದ್ರ, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿರ್ತಾರ, ಕಷ್ಟದ ಕಾಲದಲ್ಲಿ ಬಿಟ್ಟು ಹೋಗ್ತಾರ. ಗಿಳಿ ಹಾಗೆ ಮಾಡ್ಲಿಲ್ಲ. ಯಾವ ರೀತಿ ಮರಕ್ಕ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿತ್ತಲ್ಲ, ಆದ್ರೆ ಕಷ್ಟದ ಕಾಲದಲ್ಲಿ ಗಿಳಿ ಏನ್ ಮಾಡ್ತು, ಆ ಮರ ಜೊತೆಗೇನೆ ಇತ್ತು. ಗಿಳಿಯ ತತ್ವನಿಷ್ಠೆ, ಪ್ರಿನ್ಸಿಪಲ್ಸ್ ಅಂತಂದಂಗ್, ತತ್ವನಿಷ್ಠೆ ಅಂದ್ರ ನಂಬಿದಂತ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋದಕ್ಕೆ ತತ್ವನಿಷ್ಠೆ ಅಂತ ಕರಿತೇವೆ. ಮೆಚ್ಚಿಕೊಂಡ, ಮನುಷ್ಯನ ಬದುಕಿಗೆ ಸೂತ್ರ ಮಾದರಿ ಆಗ್ತದ, ಐಡಿಯಲ್ ಆಗ್ತದ ಅಂತ ಅನ್ಕೊಂಡ. ಹೀಗೆ ಪರಹಿತಾಕಾಂಕ್ಷಿ, ಪರಹಿತಾಕಾಂಕ್ಷಿ ಅಂದ್ರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನ ಬಯಸೋದು, ಸ್ವಹಿತಾಕಾಂಕ್ಷಿ ಅಂದ್ರೆ ನಮ್ಮ ಬಗ್ಗೆ ನಾವು ಒಳ್ಳೆಯದನ್ನ ಬಯಸೋದು. ಸವರ್ಣ ದೀರ್ಘ ಸಂಧಿ ಪದ ಅದ, ಪರಹಿತ ಪ್ಲಸ್ ಆಕಾಂಕ್ಷಿ ಪರಹಿತಾಕಾಂಕ್ಷಿ. ಗಿಳಿ ಸ್ವಹಿತಾಕಾಂಕ್ಷಿ ಆಗಿದ್ದಿಲ್ಲ, ಗಿಳಿ ಏನಾಗಿತ್ತು, ಪರಹಿತಾಕಾಂಕ್ಷಿ ಆಗಿತ್ತು, ತನಗೆ ಒಳ್ಳೆಯದನ್ನ ಬಯಸ್ತಿದ್ದಿಲ್ಲ. ಯಾರಿಗೆ ಒಳ್ಳೆಯದನ್ನ ಬಯಸಾಕತ್ತಿತ್ತು, ಮರಕ್ಕ. ಗಿಳಿರಾಯನಿಗೆ ಏನಾದ್ರೂ ವರ ಉಡುಗೊರೆ ಗಿಫ್ಟ್ ಅಂತ ಕರಿತೇವೆ, ಗಿಫ್ಟ್ ಅಂತ ಕರಿತೇವೆ, ಕೊಡಬೇಕು ಎಂದು ತೀರ್ಮಾನಿಸಿದ. ಅದರ ಶ್ರದ್ಧೆಯನ್ನ ಮೆಚ್ಚಿ ಏನಾದರೂ ವರವನ್ನ ಕೇಳು ಕೊಡುತ್ತೇನೆ ಎಂದ. ಅದು ಎಂತ ಜನ್ಮ ಬಯಸಿದ್ದರು ನೋಡು, ದೇವರೇ ದೇವರು, ಇಂದ್ರ ಅಂತಂದ್ರೆ ದೇವರು, ವರ ಕೊಡ್ತೀನಪ್ಪ ನಿನಗೇನು ಬೇಕು ಬೇಡು. ನೀವೀಗಾಗಲೇ ಕಥೆಯಲ್ಲಿ ಕೇಳಿರಿ ಅನೇಕ ಕಥೆಗಳು, ದೇವ್ರು ಬಂದು ವರ ಕೊಟ್ಟ ಅಂತ ಹೇಳಿ, ಅವ ಯಾವ ನೈಜವಾಗಿ ಇಲ್ಲ, ಅದರಿಂದ ಒಳ್ಳೆಯದನ್ನ ಕಲಿಬೇಕಾಗಿರ್ತದೆ. ಗಿಳಿ ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತಲ್ಲ, ನಾ ರಾಜನಾಗ್ಬಹುದು, ನಾ ಮಂತ್ರಿ ಆಗ್ಬಹುದು, ನಾ ಪ್ರಧಾನ ಮಂತ್ರಿ ಆಗ್ಬಹುದು, ಏನಾದ್ರೂ ಕೇಳ್ಬಹುದಾಗಿತ್ತು. ಆದ್ರೆ ಗಿಳಿ ತನಗಾಗಿ ಏನು ಕೇಳಿಲ್ಲ, ಏನ್ ಕೇಳತ್ ನೋಡ್ ಹಾಗಾದ್ರ. ಎಂತ ಜನ್ಮ ಬಯಸಿದ್ದರು, ಎಂತ ಭೋಗ, ಭೋಗ ಅಂದ್ರೆ ಅನುಭವಿಸೋದು, ಅಪೋಸಿಟ್ ವರ್ಡ್ ತ್ಯಾಗ.
ಭೋಗವನ್ನ ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದ್ರೆ ಗಿಳಿ ಕೇಳಿದ್ದು ಏನ್ ಗೊತ್ತೆ, ಏನ್ ಕೇಳ್ತ ಹಾಕಾದ್ರೆ ದೇವರಾಜ ಡಬಲ್ ಇಂಟರ್ಡ್ ಕಮ ಬಳಸ್ತಾರೆ ನೋಡ್ರಿ ವ್ಯಾಳನಿಗೆ. ಇವಕ್ಕೆ ಜೋಡು ಉದ್ಧಾರಣ ಅಂತ ಕೇಳ್ತೇವೆ ಕನ್ನಡದಲ್ಲಿ. ಜೋಡು ಉದ್ಧಾರಣ ಚಿಹ್ನೆಯನ್ನ ಎಲ್ಲಿ ಬಳಸ್ತೇವೆ ಅಂದ್ರ ಬರವಣಿಗೆಯಲ್ಲಿ ಬೇರೆದವರು ಹೇಳಿರೋ ಮಾತನ್ನ ಯಥಾವತ್ತಾಗಿ ಬಳಸುವಾಗ. ಇಲ್ಲಿ ಗಿಳಿ ಏನ್ ಹೇಳದಲ್ಲ ಅದನ್ನ ಏನು ಬದಲಾವಣೆ ಮಾಡಲಾರದೆ ಲೇಖಕರು ಬರ್ತಾರ, ಅದಕ್ಕೆ ಜೋಡು ಉದ್ಧಾರಣೆ ಬಳಸ್ಯಾರ. ದೇವರಾಜ ವರವನ್ನ ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ದೇವರಾಜನಿಗೆ ವರ ಕೊಡಬೇಕು ಅಂತ ಹೇಳಿ ನೀನು ಬಯಸಿದ್ದಿ ಇಷ್ಟಪಟ್ಟಿದ್ದೆ ಅಂದ್ರ ನನಗಾಗಿ ಏನು ಕೊಡಬೇಡ. ಈ ಮರ ಮೊದಲು ಹೆಂಗಿತ್ತು, ಹೂವಿದ್ದು ಕಾಯಿದ್ದು ಆ ರೀತಿ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಅಂದ್ರೆ ಹೊಳೆಯುವಂತ ಪ್ರಕಾಶಿಸುವಂತ ಫಲ ಪುಷ್ಪ ಭಾರದಿಂದ ಬೀಗುವ, ಬೀಗುವ ಅಂದ್ರೆ ಹೆಮ್ಮೆ ಪಡುವಂತದ್ದು. ಫಲ ಪುಷ್ಪ ಭಾರ ಆಗಿ ಹೆಚ್ಚಾಗಿ ಮರದ ರೆಂಬೆ ಕೊಂಬೆಗಳು ನೆಲಕ್ಕೆ ಬಂದು ಹತ್ತಬೇಕು. ನೆರಳು ಕೊಡುವ ವ್ರವನ ದಯಪಾಲಿಸು, ಆದ್ರೆ ಈಗಿನ ಅವಸ್ಥೆ ಪೊಸಿಷನ್ ಅನ್ನ ಏನ್ ಮಾಡಂಗಿಲ್ಲ, ನನ್ನ ಕಣ್ಣಾರೆ ನೋಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಗಿಳಿ ಇಂದ್ರನಲ್ಲಿ ಬೇಡಿಕೊಳ್ತದ. ಇಲ್ಲಿವರೆಗೆ ಪಾಠವನ್ನು ಅಧ್ಯಯನ ಮಾಡಿದೇವೆ. ಈ ಕಾಲ್ಪನಿಕ ಕಥೆ ಅದು, ಇದರಿಂದ ನಾವು ಏನ್ ಕಲಿಬೇಕಾಗ್ಯದ ಅಂತಂದ್ರೆ ಇಷ್ಟೇ, ನೈಜ ಜೀವನದಲ್ಲಿ ಗಿಳಿ ಮಾತನಾಡೋದಾಗ್ಲಿ ಇಂದ್ರ ಬಂದು ಭೂಮಿಗೆ ಬಂದು ಹೊರ ಕೊಡೋದಾಗ್ಲಿ ಸಾಧ್ಯ ಇಲ್ಲ. ಆದ್ರೆ ನಾವು ಏನ್ ಕಲಿಬೇಕಾಗ್ಯದ ಎಷ್ಟೇ, ನಾವು ಸಮಾಜದಲ್ಲಿ ಅನೇಕ ಜನರಿಂದ ಸಹಾಯ ಸಹಕಾರ ಪಡೆದುಕೊಂಡು ಬೆಳೆದಿರ್ತೇವಿ. ಬರ್ತಾ ಬರ್ತಾ ಅವುಗಳನ್ನೆಲ್ಲ ನಾವು ಮರೆತು ಬಿಡ್ತೇವೆ, ಕೃತಜ್ಞರಾಗ್ಬಿಡ್ತೇವೆ. ನಾವು ಕೃತಜ್ಞರಾಗಬಾರ್ದು, ಕೃತಜ್ಞರಾಗಬೇಕು. ಯಾರು ನಮಗೆ ಸಹಾಯ ಸಹಕಾರ ಮಾಡಿರ್ತಾರಲ್ಲ ಅವರ ಎಂದು ನಾವು ಏನ್ ಮಾಡಬಾರ್ದು, ಮರಿಬಾರ್ದು ಅನ್ನೋದೇ ಒಟ್ಟಾರೆ ಈ ಪಾಠದ ಸಾರಾಂಶ. ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ವ್ಯಾಕರಣಾಂಶವನ್ನ ಸ್ವಲ್ಪ ಹೇಳ್ತೀನಿ ನೋಡಿ, ನಿಮಗೂ ಸಾಧ್ಯ ಆದ್ರೆ ಅಲ್ಲೇ ನೀವು ಆನ್ಸರ್ ಮಾಡ್ರಿ. ಬೇಡನು ಪ್ರಾಣಿಗಳನ್ನ ಕೊಲ್ಲಲು ಮಾಡುತ್ತಿದ್ದ ಉಪಾಯ, ಉಪಾಯ ಪ್ಲಾನ್ ಅಪಾಯ ಅಪೋಸಿಟ್ ವರ್ಡ್. ಬೇಡನು ಪ್ರಾಣಿಗಳನ್ನ ಸುಲಭವಾಗಿ ಕೊಲ್ಲಲು ಏನ್ ಮಾಡುತ್ತಿದ್ದ, ವಿಷ ಸವರಿದ ಬಾಣಗಳನ್ನ ಉಪಯೋಗಿಸುತ್ತಿದ್ದ. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು, ಏಕೆಂದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು, ಆದ್ದರಿಂದ ವಿಷದ ಬಾಣವು ಮರಕ್ಕೆ ತಗುಲಿತು. ವಿಷ ತತ್ಸಮ ಬಿಸ ತದ್ಭವ, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಸಿಂಪಲ್ ಆನ್ಸರ್ ಅದ, ವಿಷದ ಬಾಣ ಮರಕ್ಕೆ ತಗುಲಿದ್ದಕ್ಕೆ ಏನಾಯ್ತು, ಆ ಮರದ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಏನಾದ್ರು ಮಾಯವಾದು. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯ ಆಗಿದ್ದೇಕೆ, ಮರ ಸಂಪೂರ್ಣವಾಗಿ ನೀವನಿಗೆ ನಿಂತರೂ ಗಿಳಿಯ ಮರದ ಪಟರೆಯನ್ನು ಬಿಟ್ಟು ಹೋಗದೆ ಅಲ್ಲೇ ವಾಸ ಮಾಡುತ್ತಿತ್ತು. ಅದಕ್ಕೆ ಇಂದ್ರನಿಗೆ ಏನಾಯ್ತು, ಆಶ್ಚರ್ಯವಾಯಿತು. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡ, ತತ್ವನಿಷ್ಠೆ ಅಂತ ಹೇಳಿವಿ. ನಂಬಿದಂತ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋದಕ್ಕೆ ತತ್ವನಿಷ್ಠೆ ಅಂತೇವಿ. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದ, ಯಾವ ರೀತಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಅಂತ ಹೇಳದಲ್ಲ ಆ ರೀತಿ. ಈಗ ವ್ಯಾಕರಣ ಅಂಶ ನೋಡ್ರಿ, ಹಾಗಾದ್ರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಭಾಷಾಭ್ಯಾಸದಲ್ಲಿ ನೋಡ್ರಿ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಆಶ್ರಯ ಇದು ತತ್ಸಮಾದ, ಆಸರೆ ತದ್ಭವ. ಓಕೆ, ಮೂರನೇ ಪದ ನೋಡ್ರಿ ವರ್ಣ ಅಂತದ ತತ್ಸಮ. ಹಾಗಾದ್ರೆ ವರ್ಣ ತದ್ಭವ ಏನು? ಬಣ್ಣ ಕಲರ್. ಉಪಕಾರ ಅಪೋಸಿಟ್ ವರ್ಡ್ ಅಪಕಾರ. ಅದೃಷ್ಟ ಲಕ್, ದುರದೃಷ್ಟ ಬ್ಯಾಡ್ ಲಕ್. ಅದೃಷ್ಟದೇನು ಬರೀಬೇಕು? ದುರಾದೃಷ್ಟ. ಗುರಿಯಾಗು ಅಂತಕ್ಕಂಥದ್ರಲ್ಲಿ ಗುರಿ ಪ್ಲಸ್ ಆಗು ಗುರಿಯಾಗು ಆಗಮ ಸಂಧಿಯರ. ಪರಹಿತಾಕಾಂಕ್ಷಿ ಅನ್ನೋದು ಪಾಠ ಮಾಡ ಹೇಳಿ ನೀಗಾಗಲೇ, ಪರಹಿತ ಪ್ಲಸ್ ಆಕಾಂಕ್ಷಿ ಪರಹಿತಾಕಾಂಕ್ಷಿ ಸವರ್ಣ ದೀರ್ಘ ಸಂಧಿ ಪದ ಅದ. ಜಿಂಕೆ ರೂಢನಾಮ ಅದ, ರೂಢಿಯಿಂದ ಬಂದದ ಜಿಂಕೆ ಹುಲಿ ಸಿಂಹ ಚಿರತೆ. ಇಂದ್ರ ಇಟ್ಟ ಹೆಸರದ, ಇಂದ್ರ ಹೆಸರಿಟ್ಟಾರ, ಇಟ್ಟ ಹೆಸರಿಗೆ ಏನಂತೇವಿ? ಅಂಕಿತನಾಮ. ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆ, ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆ ಇಲ್ಲದೇ ಇರುವುದು. ಈ ಕೆಳಗಿನ ಪದಗಳನ್ನ ಬಿಡಿಸಿ ಸಂಧಿ ಹೆಸರಿಸಿ ಅಂತ. ಬೆನ್ನಟ್ಟು, ಬೆನ್ನು ಪ್ಲಸ್ ಅಟ್ಟು, ಬೆನ್ನಟ್ಟು ಲೋಪ ಸಂಧಿ. ಬೆನ್ನು ಊ ಅದ, ಅಟ್ಟು ಅದ, ಬೆನ್ನಟ್ಟು ಅಂದಲ್ಲಿ ಊಕಾರ ಲೋಪ ಆಗಿ ಅಕಾರ ಉಚ್ಚಾರ ಆಗ್ಯದ. ಬಾಣವಣ್ಣು, ಬಾಣ ಪ್ಲಸ್ ಹಣ್ಣು, ಬಾಣವಣ್ಣು ವಕಾರಾಗಮ ಸಂಧಿ ಅದ. ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ ಯಕಾರಾಗಮ ಸಂಧಿ ಅದ. ತತ್ಸಮ ತದ್ಭವ, ರಾಯ ರಾಜ, ಸಿರಿ ಶ್ರೀ, ವರ್ಷ ವರುಷ, ಜನ್ಮ ಜನುಮ, ಆಶ್ಚರ್ಯ ಅಚ್ಚರಿ. ಅಪೋಸಿಟ್ ವರ್ಡ್ ರೋಗ ನಿರೋಗ, ಅಪೋಸಿಟ್ ವರ್ಡ್ ರೋಗ ಕಾಯಿಲೆ, ನಿರೋಗ ಅಂದ್ರೆ ಕಾಯಿಲೆ ಇರದೇ ಇರೋದು. ಬಡತನ ಸಿರಿತನ, ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆ ಇಲ್ಲದೇ ಇರೋದು, ಕೃತಜ್ಞೆ ಅಂದ್ರೆ ಉಪಕಾರ ಸ್ಮರಣೆ ಇರೋದು. ಫಲ ನಿಷ್ಫಲ, ಓಕೆ, ಪರಹಿತ ಸ್ವಹಿತ, ಸ್ವಂತ ವಾಕ್ಯ ನೀವೇ ಮಾಡ್ರಿ.
ಉಪಕಾರ ಸ್ಮರಣೆ ಪರಹಿತಾಕಾಂಕ್ಷಿ ಲಾಸ್ಟ್ ಒಂದು ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿರುವ ಐದೈದು ಪದ ಬರೀರಿ. ಬೇಟೆಗಾರ, ಸಾಲಗಾರ, ಮೋಸಗಾರ, ಈ ರೀತಿ ಐದೈದು ಪದವನ್ನು ಬರೀರಿ. ಬಡತನ, ಸಿರಿತನ, ಮನೆತನ, ಗೆಳೆತನ, ಬೇಟೆಗಾರ ರೀತಿ, ತನ ಅಂತಕ್ಕಂತ ಈ ರೀತಿ ಇವು ಐದು ಪದಗಳನ್ನು ಬರೀರಿ. ಮುಂದಿನ ಅಧ್ಯಾಯದಲ್ಲಿ ಫಸ್ಟ್ ಪೋಯಮ್ ಅನ್ನು ಅಧ್ಯಯನ ಮಾಡೋಣ. ಧನ್ಯವಾದ.